ಹಾಯ್ ರೀ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇಸ್ ಮಧು ಈಗ ಕರೆಕ್ಟಾಗಿ ಏಳು ಐವತ್ತು ಟೈಮು ಹೆಚ್ಚು ಕಡಿಮೆ ಎಂಟು ಗಂಟೆ ಇದೆ ಬೆಳಿಗ್ಗೆ ಐದು ಮುಕ್ಕಾಲು ಗೆದ್ದು ರೆಡಿಯಾಗಿ ಮುಖ ತೊಳ್ಕೊಂಡು ಕಾಫಿ ಟೀನ ಕುಡ್ಕೊಂಡು ಒಂಚೂರು ಬ್ಯಾಕಪ್ ಬೇಕಲ್ಲ ಅವರು ಸರಿ ಬೊಮ್ಮನಹಳ್ಳಿ ಕೃಷ್ಣ ಥಿಯೇಟ್ರ್ ಹತ್ರ ಹೋದೆ ಏಳು ಗಂಟೆ ಶೋ ಇತ್ತು ಆರು ಕಾಲು ಆರೂವರೆಗೆ ರೀಚ್ ಆದೆ ನಾನು ಗಾಡಿನೇ ಒಳಗಡೆ ಬಿಟ್ಟಿಲ್ಲ ಯೂಶ್ವಲಿ ಅರ್ಧ ಗಂಟೆ ಇದೆ ಶೋಗೆ ಏನು ಬೇಕಾದರೆ ಪಾರ್ಕಿಂಗ್ ಎಲ್ಲ ಬಿಟ್ಬಿಡ್ತಾರೆ ಪಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಅಂತ ಬಿಟ್ಟಿಲ್ಲ ಏನಾಯಿತು ಯಾಕೆ ಎತ್ತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಇದ್ವಿ ಇನ್ನೂ ಅರ್ಧ ಗಂಟೆ ಐತೆ ಸರ್ ಇನ್ನೂ ಅರ್ಧ ಗಂಟೆ ಐತೆ ಸರ್ ಅಂತ ಹೇಳ್ತಾನೆ ಇರುತ್ತೆ ಥೇಟರವರು ಸರಿ ಆಮೇಲೆ ಏಳು ಮುಕ್ಕಾಲಾಯಿತು ಇನ್ನೂ ಬಿಟ್ಟಿಲ್ಲ ಸಾರಿ ಆರು ಮುಕ್ಕಾಲಾಯಿತು ಇನ್ನೂ ಬಿಟ್ಟಿಲ್ಲ ಆರು ಐವತ್ತೈದು ಆಯಿತು ಇನ್ನೂ ಬಿಟ್ಟಲಿಲ್ಲ ಸರಿ ಏಳು ಐದಾಯಿತು ನಾನು ಏನು ಗುರು ಇದು ಏಳು ಆಯಿತು ಶೋ ಇನ್ನೂ ಆಗಿಲ್ಲ ಇದೇನು ಕತೆ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದ್ರು ಜನಗಳೆಲ್ಲ ತೇಟ್ರ್ ಒಳಗಡೆ ನುಗ್ಬಿಟ್ಟು ಅಂದರೆ ಗೇಟ್ ಇರುತ್ತಲ್ಲಪ್ಪ ತೇಟ್ರ್ ಒಳಗಡೆ ಎಲ್ಲ ಗೇಟ್ ಕಾಂಪೌಂಡ್ ಆವರಣ ಇರುತ್ತಲ್ಲ ನುಗ್ಬಿಟ್ಟು ತೇಟ್ರನ್ನ ಹೊರಗಡೆ ಕರೆದ್ಬಿಟ್ಟು ಚಿಕ್ಕಪಡೆ ಕೂಗಾಡ್ತಾ ಇದ್ರು ಬೈತಾ ಬೈತಾಯಿದ್ರು ಏನು ಗುರು ನಮಗೆ ಮಾಡೋಕೆ ಕೆಲಸ ಇಲ್ವಾ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಬಂದು ಇಲ್ಲಿ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೀವಿ ನೀವು ನೋಡಿದ್ರೆ ಶೋ ಇಲ್ಲ ಅಂತ ಇದ್ದೀರಾ ಏನು ವಿಷಯ ಅಂತ ನನಗೆ ಏನಿದು ಸ್ವಲ್ಪ ವಿಷಯ ನಾನು ನನಗೆ ಗೊತ್ತಾದಂಗೆ ಈಗ ಶೋ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಯಿತು ಆಮೇಲೆ ಸುಮಾರು ಎಲ್ಲರೂ ಮಾತಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ರು ಶೋ ಕ್ಯಾನ್ಸಲ್ ಆಯ್ತಂತೆ ಶೋ ಕ್ಯಾನ್ಸಲ್ ಆಯ್ತಂತೆ ಅಂತ ಆಮೇಲೆ ನಮ್ಮ ಗೆಳೆಯರಿಗೆ ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡೋಕೆ ಹೋಗಿರೋರಿಗೆ ಅದೇ ಟೈಮಿಂಗ್ಸ್ಗೆ ಎಲ್ರಿಗೂ ಫೋನ್ ಮಾಡಿ ಕೇಳಿದೆ ಇಲ್ಲೂ ಶೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾನೆ ನೋಟಿಫಿಕೇಷನ್ ಬಂತು ಮೇಲ್ ನೋಟಿಫಿಕೇಷನ್ ಜಿಮೇಲ್ ನೋಟಿಫಿಕೇಷನು ಯುವರ್ ಕೋಟಿಗೊಬ್ಬ ತ್ರೀ ಸೆವೆನ್ ಎ ಎಮ್ ಶೋ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್ ರೀಫಂಡ್ ವಿಲ್ ಬಿ ಇನಿಶಿಯೇಟೆಡ್ ವಿತಿನ್ ಸೆವೆನ್ ಟು ಟೆನ್ ವರ್ಕಿಂಗ್ ಡೇಸ್ ಅಂತ ಓ ಸೂಪರ್ ಕಿಚ್ಚ ಸುದೀಪ್ ಅವ್ರಿಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಇದಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ಅವ್ರ ಕೆಲಸ ಕಲಾ ಸೇವೆ ಥ್ಯಾಂಕ್ ಯು ಸರ್ ಏನಾಗಿದೆ ನಮ್ಮ ಇಂಡಸ್ಟ್ರೀಲಿ ಏನು ನಡೀತಾ ಇದೆ ನಮ್ಮ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ನಾವು ಹಂಗೆ ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ಅದು ಇದು ಅಂತ ಫುಲ್ಲು ಹಿಂಗೆ ಪೀಗಿಗೂ ಪೀಗ ಕಳಿಸ್ಬಿಡ್ತಾರೆ ನೋಡಿದ್ರೆ ಶೋನೇ ಸ್ಟಾರ್ಟ್ ಆಗಿಲ್ಲ ಏನು ಮಾಡೋಣ ಸರ್ ಇದು ಒಳ್ಳೆ ಒಳ್ಳೆ ಬೆಳವಣಿಗೆನ ಇದು ಗೊತ್ತಿಲ್ಲಪ್ಪ ನಾನು ಹೋಗಿ ಶೋ ಕ್ಯಾನ್ಸಲ್ ಆಯಿತು ನನ್ನ ಹತ್ರ ಬುಕ್ ಮೈ ಶೋ ಕ್ಯಾನ್ಸಲ್ ಆಯಿತು ಶೋ ಅಂದ್ಬಿಟ್ಟು ರೀಫಂಡ್ ಮೇಲ್ ಬಂದಿದೆ ಆಮೇಲೆ ನನ್ನ ಫ್ರೆಂಡು ಹಂಗೆ ಹೇಳಿದ್ರು ಏನೋ ಹತ್ತು ಗಂಟೆ ಶೋನು ಡೌಟು ಅಂತ ಹೇಳ್ತಾಯಿದ್ರು ಅಲ್ಲಿ ಏಳುವರೆಗಾದರೂ ಬರ್ಬೋದು ಸರ್ ವೆಯ್ಟ್ ಮಾಡಿ ಲೈಸೆನ್ಸ್ ಬರ್ಬೋದು ಲೈಸೆನ್ಸ್ ಬರ್ಬೋದು ಆ್ಯಕ್ಚುಲಿ ಏನಾಯಿತು ಅಂತಂದರೆ ಲೈಸೆನ್ಸ್ ಬಂದಿಲ್ಲ ಇದ್ರದ್ದು ಲೈಸೆನ್ಸ್ ಬಂದಿಲ್ಲ ಅಂತಂದರೆ ಅದ್ರ ಹಿಂದೆಗಡೆ ಒಂದು ನೂರಾರು ಕತೆ ಇರುತ್ತೆ ಆ ಕಥೆನೆಲ್ಲ ಹೇಳೋದು ಬೇಡ ಗೊತ್ತಿರೋರು ಅರ್ಥ ಮಾಡ್ಕೊತೀರಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡ್ತಾನೇ ಇದ್ದೀವಿ ನಾವು ನಿನ್ನ ಸನಿಹಕ್ಕೆ ರಿಲೀಸ್ ಆದಾಗ ಸಂತೋಷ್ ಥಿಯೇಟ್ರಲ್ಲಿ ಫಸ್ಟ್ ಶೋ ಇಲ್ಲ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅದು ಇದು ಅಂತ ಇತ್ತು ಕೋಟೆಗೊಬ್ಬತ್ರಿಗೆ ಮೈನ್ ತೇಟ್ರ್ ನರ್ತಕಿ ಅಂತ ಹೇಳಿ ಪಕ್ಕದಲ್ಲಿ ಯಾವುದೋ ಭೂಮಿಕನಾ ಭೂಮಿಕಾ ಅಲ್ಲೇ ಶಿಫ್ಟ್ ಮಾಡಿದ್ರು ಆಮೇಲೆ ಸಂತೋಷ್ ಥಿಯೇಟ್ರಲ್ಲಿ ಸಲಗಾ ಮೈನ್ ಥಿಯೇಟ್ರ್ ಅಂತ ಹಾಕಿದ್ರು ಅದನ್ನು ಶಿಫ್ಟ್ ಮಾಡಿ ನರ್ತಕಿ ಸಾರಿ ನರ್ತಕಿ ಎಲ್ಲ ತ್ರಿವೇಣಿಗೆ ಹಾಕಿದ್ರು ಏನು ನಡೀತಾ ಇದೆ ಏನು ಆಗ್ತಾ ಇದೆ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಜನ ಅಲ್ಲಿ ಗಲಾಟೆ ಮಾಡಿ ಥಿಯೇಟ್ರ ಮೇಲೂ ಗಲಾಟೆ ಮಾಡ್ತಾಯಿದ್ದಾರೆ ಟಿಕೆಟ್ ಬಿಟ್ಟು ವಾಪಸ್ ಕೊಡಿ ಯಾರು ಯಾರು ವಾಪಸ್ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಆಮೇಲೆ ಸುಮಾರು ಜನಕ್ಕೆ ನನಗೂ ಅಲ್ಲೇ ತೋರಿಸಿದ್ರು ಮೊಬೈಲ್ ನನಗೂ ರೀಫಂಡ್ ಮೇಲೆ ಬಂತು ನನಗೂ ರೀಫಂಡ್ ಮೇಲೆ ಬಂತು ಅಂತ ಸವೆನ್ ಡೇಸ್ ಸೆವೆನ್ ಟು ಟೆನ್ ಡೇಸ್ ಆಗುತ್ತೆ ರೀಫಂಡ್ ಆಗೋಕ್ಕೆ ರೀಫಂಡ್ ಆಗೋದು ಅದು ಇದು ಬೇರೆ ವಿಷಯ ಬಟ್ ಶೋ ಕ್ಯಾನ್ಸಲ್ ಆಗೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಒಳ್ಳೆಯ ವಿಷಯ ಅಲ್ಲ ನಿಜವಾಗ್ಲೂ ಹೇಳ್ತೀನಿ ಈ ಥರದ ಒಂದು ಬೆಳವಣಿಗೆ ಇಂಡಸ್ಟ್ರಿ ಮೇಲೆ ದೊಡ್ಡ ಹೊಡ್ತಾ ಬರುತ್ತೆ ಸಿ ನಮಗೂ ಕೆಲಸ ಕಾರ್ಯಗಳಿದೆ ಸ್ವಾಮಿ ಆಯಿತಾ ನಾವೇನು ಫ್ರೀಯಾಗಿ ಹೋಗಿಲ್ಲ ಅಲ್ಲಿಗೆ ಶೋ ನೋಡೋಕ್ಕೆ ದುಡ್ಡು ಖರ್ಚು ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಕಾಯ್ಕೊಂಡಿದ್ದು ಬುಕ್ ಮಾಡೋಕ್ಕೆ ಹೋದರೆ ಪೇಮೆಂಟ್ ಇರೋರು ಅಂತ ಬರುತ್ತೆ ಯಾಕೆ ಅಂತಂದರೆ ಬುಕ್ಕಿಂಗ್ ಅಷ್ಟು ಆಗ್ತಿರುತ್ತೆ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋಗೆ ಕಾಯ್ಕೊಂಡಿದ್ದು ಕಣ್ಣನ್ನು ಅಗಲ ಬಿಟ್ಕೊಂಡು ಮೊಬೈಲ್ನೇ ನೋಡಿಕೊಂಡು ಬುಕ್ ಮಾಡಿ ಆ್ಯಪ್ ಓಪನ್ ಮಾಡಿಕೊಂಡು ಆ ಬುಕ್ ಮಾಡಿ ಮುಂದಕ್ಕೆ ಬುಕ್ ಆಯಿತು ಕನ್ಫರ್ಮೇಷನ್ ಆಯಿತು ಸೀಟ್ ನಂಬರ್ ಹಾಂ ಬಂತಪ್ಪ ಅಂತ ಅಂದ್ಕೊಂಡು ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಒತ್ತಾರೇನೆ ಮಾಡೋ ಕೆಲಸ ಎಲ್ಲ ಬಿಟ್ಟು ಮಕಾಮೂತಿ ಎಲ್ಲ ಉಜ್ಜಿಕೊಂಡು ಅದು ನೆಟ್ಟಿಗೆ ತೊಳೆದಿರ್ತೀವೋ ಇಲ್ಲೋ ಮಕಾಮೂತಿನಲ್ಲಿ ಹೋಗಿ ನಿಂತಿರ್ತೀವಿ ಈ ಥರ ಹೋಗಿ ನಿಂತ್ಕೊಂಡವ್ರಿಗೆ ಶೋ ಕ್ಯಾನ್ಸಲ್ ಆಯಿತು ಲೈಸೆನ್ಸ್ ಬಂದಿಲ್ವಂತೆ ಅದು ಬಂದಿಲ್ವಂತೆ ಇದು ಬಂದಿಲ್ವಂತೆ ಅಂತ ಈ ಥರ ಎಲ್ಲ ಹೇಳಿ ಹಿಂಗೆ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ ಆಯಿತಾ ನಿನ್ನ ಸನ್ಯಾಕೆ ಆದಾಗ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅದು ಓಪನ್ ಆಗಿ ಹೇಳ್ತೀನಿ ನಾನು ಇದು ಕೋಟಿಗೊಬ್ಬ ತ್ರೀ ಕೋಟಿಗೊಬ್ಬ ತ್ರೀ ಸಿನಿಮಾದ ಹೆಸರು ಬಿಡಿ ಇದರಲ್ಲಿ ಆ್ಯಕ್ಟ್ ಮಾಡಿರೋರು ಕಿಚ್ಚ ಸುದೀಪ್ ಇದು ಒಂದು ರೇಂಜ್ಗೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದು ಒಂದು ರೇಂಜಿಗೆ ದೊಡ್ಡ ಆ್ಯಕ್ಟ್ರು ಒಂದು ರೇಂಜ್ ಅಲ್ಲ ಅವ್ರ ರೇಂಜೇ ಬೇರೆ ಹಾಂ ಇದು ಏನು ರೀ ಕತೆ ಇದು ಹಿಂಗೆ ಇನ್ನು ಏನು ರೀ ಮಾಡೋಣ ಈ ಏನು ನಡೀತಾ ಇದೆ ಹೋಗ್ಲಿ ಅದಾದರೂ ಸ್ವಲ್ಪ ಕ್ಲಿಯರಾಗಿ ಹೇಳಿ ಇದು ಮಾಡಿ ಬೇಜಾರಾಯಿತು ನಿಜವಾಗ್ಲೂ ಬೇಜಾರಾಯಿತು ಹಿಂಗೆ ಆಗ್ಬಿಟ್ರೆ ಜನಗಳು ಟೈಮ್ ವೇಸ್ಟ್ ಮಾಡಿಕೊಂಡು ಜನಗಳನ್ನೆಲ್ಲ ಹತ್ರ ಕರ್ಸ್ಕೊಂಡು ಗುಂಪು ಮಾಡಿಕೊಂಡು ಈ ಥರ ಅವರು ತೇಟ್ರವ್ರಿಗೆ ಹೊಡ್ಯಾಕ್ ಹೋಗ್ತಾರೆ ಹೊಡಿಯೋಕೆ ಹೋಗ್ತಾರೆ ನಿಜವಾಗ್ಲೂ ಅಂದರೆ ಇದೆಲ್ಲ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಬೆಳಗ್ಗೆ ಬೆಳಗ್ಗೆ ಮಾಡೋ ಕೆಲಸ ಎಲ್ಲ ಬಿಟ್ಟು ನಿದ್ದೆಗೆ ಬಂದು ಅಲ್ಲಿ ನಿಂತ್ಕೊಂಡಿರ್ತಾರೆ ಹಿಂಗೆಲ್ಲ ಮಾಡಿಬಿಟ್ರೆ ಬೈದೆ ಹೊಡಿದ ಇನ್ನೇನು ಮಾಡ್ತಾರೆ ತೇಟ್ರವ್ರ ಮೇಲೆ ಕೂಗಾಡ್ತಾ ಇದ್ದಾರೆ ಜನ ನಾನು ನೋಡಿ ತೇಟ್ರ್ ಅವ್ರದ್ದು ಏನು ಇಲ್ಲ ಇಲ್ಲಿ ಹೇಳಬೇಕು ಅಂದರೆ ಲೈಸೆನ್ಸ್ ನಂಬರ್ ಬಂತು ಶೋ ಮಾಡ್ತಾರೆ ಅವ್ರು ಅದು ಏನು ಮಾಡೋಕ್ಕಾಗಲ್ಲ ಈ ಮೂಮೆಂಟಲ್ಲಿ ಏನು ಮಾಡೋಕ್ಕಾಗಲ್ಲ ಏನಾರು ತೊಂದರೆ ಆದರೆ ಯಾರ್ರೀ ಜವಾಬ್ದಾರರು ಪ್ರೊಡ್ಯೂಸರೇ ಏನ್ರಿ ಕತೆ ಕಮೆಂಟ್ ಮಾಡ್ರಪ್ಪ ತುಂಬ ಖುಷಿಯಾಯಿತು ವಾಟ್ ಐ ಇಂಪ್ರೂವ್ಮೆಂಟ್ ಇನ್ ಕೆ ಎಫ್ ಐ ಆಟ್ಸ್ ಆಫ್ ವೈಸ್ ಆಟ್ಸ್ ಆಫ್ ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ಮಾಡಿ ಬಾಯ್